ಶ್ರೀ ಬಿತ್ನೆ ರಾಗನ ಊರ್ ತೆರನ ಮುತ್ತೈದೆ ಮಾಂಗಲ್ಯನ ಎಲ್ಲಾನು ಮೊದಲು ನನ್ನ ಕೈಲಿ ಮುಟ್ಟಿಸ್ತಿದ್ರು ನನ್ನ ಅದೃಷ್ಟ ನೋಡು ರಾಮಣ್ಣ ಇದೇನ ನನ್ನ ಅದೃಷ್ಟ ಅಂತ ಗಂಡನ ಕೊಟ್ಟ ತಾಳಿ ಭಾಗ್ಯ ಕೊಟ್ಟ ಆದ್ರ ಅವ್ರ ಜೊತೆ ಬದ್ಕೋ ಭಾಗ್ಯ ಕೊಡಲಿಲ್ಲ ಜೀವಕ್ಕಿಂತ ಜಾಸ್ತಿ ಪ್ರೀತಿಸೋ ಅಕ್ಕ ಇಲ್ದಿರೋ ನನ್ನಂತ ತಬ್ಲಿಗೆ ಬಾಯಿ ತುಂಬ ಮಗಳೆ ಅಂತ ಕರಿಯೋ ಅವ್ವ ನನ್ನ ಬೆನ್ನಿಂದೆ ಬೆಂಗಾವ್ಲಾಗ್ ನಿಂತಿರೋ ನಿನ್ನಂತ ಅಣ್ಣ ಇವ್ರನ್ನೆಲ್ಲಾರನೂ ಕೊಟ್ಟು ಯಾಕೆ ಇವ್ರ ಜೊತೆ ಎಲ್ಲ ಬದುಕೋ ಭಾಗ್ಯ ಕೊಟ್ಟಿಲ್ಲ ಇದು ನನ್ನ ವಿಧಿ ನಾನು ಕೇಳ್ಕೊಂಡ್ ಬಂದಿರೋ ಭಾಗ್ಯ ನನ್ನ ಕರ್ಮಕ್ಕೆ ಯಾಕೆ ಯಾಕಣ್ಣ ಕರ್ಣೀರಾಗ್ತೀಯ ಇಷ್ಟು ದಿನ ನಿಮ್ಮೆಲ್ಲರ ಜೊತೆ ಬದುಕಿದ್ನಲ್ಲ ಅದೇ ನನ್ನ ದೊಡ್ಡ ಭಾಗ್ಯ ಈ ಮನೆ ಅನ್ನೋದ್ರ ಇಷ್ಟ ಇನ್ ಮೂರ್ ವಾರ ನಾನು ಈ ಮನೆಯಾಗೆ ಒಂದೇ ಒಂದ್ ದಿನಾನೂ ಇರಕ್ಕಿಲ್ಲ ಹೋಗ್ತೀಯ ಚಿನ್ನು ಬಿರುಗಾಳಿ ತೂರ್ ಹೋಗ್ತಿರೋ ಎಲೆಗೆ ಯಾವ ದಿಕ್ಕು ಯಾವ ನೆಲೆ ಎಲ್ಲಿಗೋ ಹೋಗ್ತೀನಿ ಚಿನ್ನು ಹಂಗಂದ್ರೆ ಏನರ್ಥ ನೀನ್ ಯಾರ ಹತ್ರ ಹೋಗ್ಬೇಕು ಎಲ್ಲಿರ್ಬೇಕು ಅಂತ ಯೋಚನೆ ಮಾಡಿಲ್ವಾ ಇಲ್ಲ ಅಣ್ಣ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಿಂತ ನಿಲ್ಗಾಲಲ್ಲಿ ಮನೆ ಬಿಟ್ಟು ಹೋಗೋದು ಮಾತಾಡಿದಷ್ಟು ಸುಲಭ ಅಲ್ಲ ಚಿನ್ನ ಮಾವ ಈ ಫೈಲರ್ ಇರೋ ಕಂಟೆಂಟ್ ಪ್ರಕಾರ ಒಂದೇ ಒಂದು ರಿಪೋರ್ಟ್ ರೆಡಿ ಮಾಡಿಕೊಡ್ತೀರಾ ಸರಿ ಈಗ ಆಲ್ರೆಡಿ ಡಿಲೇ ಆಗಿದೆ ಸ್ವಲ್ಪ ಅರ್ಜೆಂಟ್ ಇತ್ತು ಇವಾಗ ಸಂಜೆ ಒಳಗೆ ಕಳಿಸ್ಬೇಕು ಸರಿ ಈ ದರಿದ್ರ ನನ್ನ ಮಗನ ಪ್ರಾಜೆಕ್ಟ್ ಅಲ್ಲಿ ನನಗೆ ಅಂತ ಒಂದು ನಯಾ ಪೈಸ ಇಲ್ಲ ಇಂಥ ಬಿಟ್ಟಿ ಕೆಲಸನ ಮನೆ ಅಳಿಯ ಅನ್ಸ್ಕೊಂಡು ನಾನು ಯಾಕೆ ಮಾಡಬೇಕು ನಾಲ್ಕು ಜನರನ್ನ ಕೆಲ್ಸಕ್ಕೆ ಇಟ್ಕೋಬೇಕಾದ ಯೋಗ್ಯತೆ ಇರೋ ನಾನು ನಾಲ್ಕು ಜನರು ಕೈ ಕಳೆ ಕೆಲಸ ಮಾಡ್ಬೇಕಾ ತಿಂದು ಉಂಡು ಮಜಾ ಮಾಡೋ ವಯಸ್ಸಲ್ಲಿ ಫೈಲ್ ಓದ್ತಾ ಕೂತ್ಕೋಬೇಕಂತೆ ಸುಖವಾಗಿರೋಕೆ ಏನಾದರೂ ಸರಳವಾದ ದಾರಿ ಹುಡುಕೊಳ್ಳೇಬೇಕು ಮನೋಜ್ ಬನ್ನಿಲಿ ಈ ಫೈಲ್ ಓದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಒಂದು ರಿಪೋರ್ಟ್ ಮಾಡ್ಕೊಂಬನ್ನಿ ಬೇಗ ನನಗೆ ಬೇರೆ ಕೆಲಸ ಇದೆ ರಂಜಿತ್ ಕುಮುದ ಮೇಡಮು ಒಂದು ಎಸ್ಟಿಮೇಷನ್ ರೆಡಿ ಮಾಡೋಕೆ ಹೇಳಿದ್ದಾರೆ ಅದನ್ನ ಹನ್ನೆರಡು ಗಂಟೆ ಒಳಗಡೆನೇ ಕೊಡಬೇಕು ಈಗ ನೀವು ಹೇಳಿರೋ ಕೆಲಸ ಮಾಡೋಕ್ಕೋದ್ರೆ ಕುಮುದ ಮೇಡಮ್ ಹೇಳಿರೋ ಕೆಲಸ ಆಗಲ್ಲ ರೀ ಈ ಆಫೀಸಲ್ಲಿ ನಾನೇನು ನನ್ನ ಪೊಸಿಷನ್ ಏನು ಅಂತ ಗೊತ್ತಿಲ್ಲ ಬಂದಿರಿ ಹಾಂ ಹೇಳಿ ಕೆಲಸ ಮಾಡಿರಿ ಮನೋಜ್ ನಾನು ನಿಮ್ಗೆ ಏನು ಹೇಳಿದೆ ನೀವು ಏನು ಮಾಡ್ತಿದ್ದೀರ ಹನ್ನೆರಡು ಗಂಟೆಗೆ ಈಗ ಮೀಟಿಂಗ್ ಇದೆ ನೀವು ನೋಡಿದ್ರೆ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದೀರಲ್ಲ ಮೇಡಮ್ ಅದು ರಂಜಿತ್ ಯಾವ್ದೋ ರಿಪೋರ್ಟ್ ರೆಡಿ ಮಾಡಿ ನೀವು ಮನೋಜ್ ನೀವು ನನ್ನ ಪರ್ಸನಲ್ ಅಸಿಸ್ಟೆಂಟ್ ನಿಮ್ಮನ್ನ ಅಪಾಯಿಂಟ್ ಮಾಡಿರೋದು ನಾನು ಹೇಳಿದ ಕೆಲಸನ ಮಾಡೋಕೆ ಯಾರ್ಯಾರೋ ಹೇಳಿದ್ದನ್ನ ಮಾಡೋದಕ್ಕಲ್ಲ ಮೊದಲು ಕ್ಯಾಬಿನ್ ಹೋಗಿ ನಾನು ಹೇಳಿದ ಕೆಲಸನ ಮುಗಿಸಿ ರಂಜಿತ್ ನಿನ್ನ ಕೆಲಸನ ನೀನೇ ಮಾಡಬೇಕು ಕತ್ತೆಗೆ ಹೇಳಿದ ಕೆಲಸನ ಕುದುರೆ ಬೆನ್ ಮೇಲೆ ಹೇರಬಾರ್ದು ರಿಪೋರ್ಟ್ ಮಾಡೋದಕ್ಕೆ ಚಂದು ನಿನಗ್ ತಾನೇ ಹೇಳಿರೋದು ಅಂದಮೇಲೆ ಆ ಕೆಲಸನ ನೀನೇ ಮಾಡ್ಬೇಕು ಮನೋಜ್ ನನ್ನ ಪರ್ಸನಲ್ ಅಸಿಸ್ಟೆಂಟ್ ನಾನು ಹೇಳಿದ ಕೆಲಸನ ಮಾಡೋದಕ್ಕಿರೋದು ನೀನ್ ಹೇಳಿದ ಕೆಲಸ ಮಾಡೋಕಲ್ಲ ಅರ್ಥ ಆಯ್ತಾ ಬನ್ನಿ ಮನೋಜ್ ಕುಮುದ ಅವರೇ ನೀವು ಮನೋಜ್ ಅವರನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿಟ್ಕೊಂಡಿದಿರೋ ಅಥವಾ ಕಟ್ಟಕೊಂಡಿಟ್ಕೊಂಡಿದೀರ ಗೊತ್ತಣ್ಣ ಆದ್ರೆ ಬೇರೆ ದಾರಿನೇ ಇಲ್ವಲ್ಲ ಅವ್ರ ಕಂಟಕದ ಪರಿಹಾರಕ್ಕೆ ನಾನು ವ್ರತ ಮಾಡದೆ ಹೋಗಿದ್ದಿದ್ರೆ ನಾನು ಯಾವತ್ತು ಈ ಮನೆ ಬಿಟ್ಟು ಹೊಂಟೋಗ್ತಿದ್ದ ಯಾವತ್ತೋ ಅವ್ರನ್ನ ಈ ಮನೆಯಾಗ್ ಮೊದಲು ನೋಡಿದ್ನು ಯಾವತ್ತು ಅವರೇ ಅಕ್ಕನ ರಾಜ್ಕುಮಾರ್ ಅಂತ ಗೊತ್ತಾಯ್ತು ಅವತ್ತೇ ತೀರ್ಮಾನ ಮಾಡಿದೆ ಬಟ್ಟೆ ಎಲ್ಲ ತಗೊಂಡು ಹೊರಟಿದ್ದೆ ಇನ್ನೇ ನೀವು ಮನೆ ಬಿಟ್ಟು ಹೊಂಟೋಗ್ಬೇಕಾಗಿತ್ತು ಅವಾಗ ಅವ ಬಂದರು ನಾನು ವೆಂಕಟರಮಣ ಶಾಸ್ತ್ರಿಗಳತ್ರ ಕರ್ಕೊಂಡು ಹೋದರು ಆವಾಗಲೇ ಇವ್ರು ಮೃತ್ಯು ಕಂಡದ ಬಗ್ಗೆ ನಂಗೆ ಗೊತ್ತಾಗಿದ್ದು ಅದ್ರ ಪರಿಹಾರಕ್ಕೆ ಹೆಂಡತಿಯಾಗಿ ನಾನೇ ಆ ವ್ರತ ಮಾಡಬೇಕು ಅಂತ ಗೊತ್ತಾಯ್ತು ಈ ಮನೆ ಬಿಟ್ಟು ಹೋಗ್ಬೇಕಾದ ಕಾಲ ಬಂದಿದೆ ಹೋಗ್ತೀನಿ ಚಿನ್ನು ನಾನು ಅದನ್ನೇ ಕೇಳ್ತಿರೋದು ಮಾತೆತ್ತಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ ಎಲ್ಲಿ ಹೋಗ್ತೀಯಾ ಏನ್ ಮಾಡ್ತೀಯ ಎಲ್ಲಿರ್ತಿಯಾ ಸ್ವಲ್ಪ ಯೋಚನೆ ಮಾಡೋದಾದ್ರೂ ಬೇಡ್ವಾ ಎಷ್ಟು ಯೋಚನೆ ಮಾಡಿದ್ರು ನನಗೆ ಯಾವ ದಾರಿನೂ ತೋರಿಸ್ತಿಲ್ಲ ಅಣ್ಣ ಇವತ್ತಿನ ತನಕ ನಾನು ಕಾಪಾಡಿದ್ದೇವ್ರೆ ನಾಳೆನು ದಾರಿ ತೋರಿಸ್ತಾನೆ ಅಂತ ನಂಬ್ಕೊಂಡು ಹೋಗ್ತಾ ಇದ್ದೀನಿ ನಾನೊಬ್ಬ ಹುಡುಗಾಗಿ ಈ ಮನೆ ಬಿಟ್ಟೋದ್ರೆ ಎಲ್ಲಿ ಬದುಕ್ತೀನಿ ಅನ್ನೋ ಕಲ್ಪನೆನೇ ನನಗೆ ಭಯ ಹುಟ್ಟಿಸುತ್ತೆ ಅಂಥದ್ರಲ್ಲಿ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ನನಗೆಷ್ಟು ಗಾಬರಿ ಆಗಬೇಡ ಜಗತ್ತಿನ ತುಂಬ ಒಳ್ಳೆ ಜನನೇ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ಚಿನ್ನು ಹೊರಗಡೆ ಜಗತ್ತು ತುಂಬ ಕೆಟ್ಟದ್ದು ನ್ಯಾಯ ನೀತಿ ಸತ್ಯ ಧರ್ಮ ಅನ್ನೋದು ಸತ್ತು ತುಂಬ ದಿನ ಆಗಿದೆ ಇದು ಕಲಿಗಾಲ ಪ್ರಪಂಚ ತುಂಬ ತಲೆ ಓಡಿಯೋರು ತಲೆ ಹಿಡಿಯೋರೇ ತುಂಬ್ಕೊಂಬಿಟ್ಟಿದ್ದಾರೆ ಅಂಥದ್ರಲ್ಲಿ ಒಂಟಿ ಹೆಣ್ಣು ಬದ್ಕೋದು ಎಷ್ಟು ಕಷ್ಟ ಗೊತ್ತಾ ಗೊತ್ತಣ್ಣ ತುಂಬ ಚೆನ್ನಾಗಿ ಗೊತ್ತು ಅದನ್ನ ನಾನು ಈಗಾಗಲೇ ಅನುಭವಿಸ್ಬಿಟ್ಟಿದ್ದೀನಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅನ್ನೋ ಯೋಚನೆ ನನಗಿಲ್ಲ ರಾಮಣ್ಣ ಅದೇನಾದರೂ ಆಗೋಗ್ಲಿ ಯಾವುದೇ ಕಾರಣಕ್ಕೂ ನನೀ ಮನೆಯಾಗಿರಬಾರ್ದು ಕದ್ದು ಮುಚ್ಚಿ ಓಡಾಡಿ ನನಗೂ ಸಾಕು ಸಾಕಾಗೋಗಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನ ಅಕ್ಕಂಡ್ ಬಾಳ ಹಾಳಾಗೋಗುತ್ತೆ ನನ್ನ ಜೀವ ಇರೋ ತನಕ ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ ಏ ರಂಜಿತ್ ನಾಲ್ಗೆ ಬಿಗಿ ಹಿಡ್ದು ಮಾತಾಡು ಈ ಆಫೀಸಲ್ಲಿ ನಿನಗೂ ರೆಸ್ಪಾನ್ಸಿಬಲ್ ಪೊಸಿಷನ್ ಇದೆ ನಾನು ಈ ಕಂಪ್ನಿ ಡೈರೆಕ್ಟರ್ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಿನಗೂ ಮರ್ಯಾದೆ ಸಿಗುತ್ತೆ ಇಲ್ಲ ಅಂದ್ರೆ ಆಗದ ಮಾತು ಕುಮದ ನಾನು ಹೇಗೆ ಮನೆ ಅಳಿಯೋನೋ ಹಾಗೆ ಆಫೀಸ್ ಅಳಿಯೋ ಕೂಡ ನನಗೆ ನಿನ್ನ ಸ್ಟ್ರೆಂತ್ ಗೊತ್ತು ಚಂದನ್ ವೀಕ್ನೆಸ್ ನನಗೆ ಈ ಸ್ಟ್ರೆಂತು ವೀಕ್ನೆಸ್ ದುರುಪಯೋಗ ಪಡಿಸ್ಕೊಳ್ಳೋದೂ ಗೊತ್ತು ಅದೆಲ್ಲ ಸರಿ ಮನೋಜ್ ನ ಪರ್ಸನಲ್ ಅಸಿಸ್ಟೆಂಟ್ ಆಗಿಟ್ಕೊಂಡಿದ್ಯೋ ಅಥವಾ ಕಟ್ಕೊಂಡಿಟ್ಕೊಂಡಿದ್ಯೋ ಅಂದ್ರೆ ಗಾಬರಿ ಆಗ್ತಾ ಹೇ ಮನೋಜ್ ನೀನ್ ಯಾಕೆ ಕಂಗಲ್ ಇದ್ದರೆ ಬಹು ವಚನ ಏಕವಚನ ನನಗೆ ಈ ಸಂಬಂಧನೇ ಅರ್ಥ ಆಗ್ತಾ ಇಲ್ಲಪ್ಪ ಅದು ನಿನಗೆ ಸಂಬಂಧ ಪಡೆದೇ ಇರೋ ವಿಷಯ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು ನನ್ನ ಕೆಲಸ ಮಾಡೋದು ನಂಗೆ ಚೆನ್ನಾಗಿ ಗೊತ್ತು ಕುಮದವ್ರೆ ನೀವ್ಯಾಕಿಟ್ ಮಾಡ್ಕೋತಾ ನಿಮ್ಮ ಗಂಡನ್ನೇ ಬೈದೆ ಅನ್ನೋ ರೀತಿ ರಂಜಿತ್ ನೀವು ಹದ್ದು ಮೀರಿ ಮಾತಾಡ್ತಾ ಇದೀರಾ ನಾಲ್ಗೆ ಜಾರೋ ಜಾಗದಲ್ಲಿದೆ ಮರಿಬೇಡಿ ನಾನು ಯಾಕೆ ಹದ್ದು ಮೀರಿ ಮಾತಾಡ್ತಾ ಇದೀನಿ ಅಂತ ಗೊತ್ತಾ ಮನೋಜ್ ಮಾಲೀಕರು ಹದ್ದು ಮೀರಿ ಮಾತಾಡೋದು ಕೆಲಸಗಾರನ್ನ ಹದ್ ಬಸ್ತಲ್ಲಿ ಇಟ್ಕೊಳಕೆ ಅಷ್ಟಕ್ಕೂ ನಾನು ಕುಮಿದ ಮಾತಾಡ್ತಾ ಇದ್ದೀವಿ ಮಧ್ಯದಲ್ಲಿ ಮಾತಾಡಕ್ಕೆ ನೀನು ಯಾರ ಮೇಡಮ್ ನಾನು ನಿಮ್ಮ ಪಿ ಎ ನಿಜ ಹಾಗಂತ ಹತ್ರ ಏನೇನೋ ಮಾತುಕಳೋದಕ್ಕೆ ನಾನು ತಯಾರಿಲ್ಲ ನಿಮಗೆ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಈಗ್ಲೇ ಹೋಗೋದಕ್ಕೆ ರೆಡಿ ನಿನ್ನ ಕತ್ತು ಹಿಡಿದ್ರು ಆಚೆ ತಳ್ಳಿದ್ರು ನೀನು ಹೋಗಲ್ಲ ಅಂತ ಗೊತ್ತು ಕಣ ನೀನು ನಟ ಇರಬಹುದು ನಾನು ನಟ ಭಯಂಕರ ನನ್ನ ಸಮಸ್ಯೆ ಏನು ಅಂದ್ರೆ ನೀವಿಬ್ರು ಆಡ್ತಿರೋ ನಾಟಕದಲ್ಲಿ ನೆಕ್ಸ್ಟ್ ಸೀನ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಆದರೆ ಕ್ಲೈಮ್ಯಾಕ್ಸ್ ಏನು ಅಂತ ನಾನೇ ನಿರ್ಧಾರ ಮಾಡಬೇಕು ನೀವಿಬ್ಬರು ಏನೋ ಆಟ ಆಡ್ತಾ ಇದ್ದೀರಾ ಏನೋ ಸಂಚು ಮಾಡ್ತಾ ಇದ್ದೀರಾ ಆದ್ರೆ ಸುಳಿವು ನನಗೆ ಸಿಕ್ಕಿದೆ ನಿಮ್ಮಿಬ್ರ ಬಗ್ಗೆ ನಾನು ಎಷ್ಟು ಕೇರ್ಫುಲ್ ಆಗಿದ್ದೀನೋ ನನ್ನ ಬಗ್ಗೆ ನೀವು ಕೂಡ ಅಷ್ಟೇ ಕೇರ್ಫುಲ್ ಆಗಿರಬೇಕು ಕಳ್ಳನಿಗೆ ಕಳ್ಳದಾರಿ ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್ ದಿಸ್ ಇಸ್ ಟು ಮಚ್ ಮನೋಜ್ ನೀವ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಹೋಗಿ ಮೀಟಿಂಗ್ ರೆಡಿ ಮಾಡಿ ನಾನು ಮ್ಯಾನೇಜ್ ಮಾಡ್ತೀನಿ thank you